ರಾಯಬಾಗ್ ತಾಲೂಕಿನ ಪರಮಾನಂದವಾಡಿಯಲ್ಲಿ ಮಾತೃ ಸಂಸ್ಕೃತಿ ಉತ್ಸವ ಹಾಗೂ ಊರಿನ ಗ್ರಾಮ ದೇವತೆಯಾದ ಮಹಾಲಕ್ಷ್ಮೀ ದೇವಿಗೆ ಅಭಿಷೇಕ ಪೂಜೆ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ನಂತರ 10 ಗಂಟೆಗೆ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದಲ್ಲಿ ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಉಪಸ್ಥಿತ ಮಹಾತ್ಮರಿಂದ ಮಹಿಳಾ ಪರ ಧರ್ಮ ಸಂಸ್ಕೃತಿ ಚೇತನ ಸುದ್ದಿಗೋಷ್ಠಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪರಮಾನಂದ ಒಡೆಯ ಶ್ರೀ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಹಾಗೂ ಶಿರಗೂರದ ಅಭಿನವ ಕಲ್ಮೇಶ್ವರ ಸ್ವಾಮೀಜಿ ಮತ್ತು ಮಾತೋಶ್ರೀ ಅಕ್ಕ ಮಹಾದೇವಿ ತಾಯಿ ಜ್ಞಾನ ಯೋಗಾಶ್ರಮ ಉಮರಾಣಿ ಹಾಗೂ ಉಜ್ವಲ ಗವಾಣಿ ಉಪಸ್ಥಿತರಿದ್ದರು. ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳರ 43ನೇ ಹಾಗೂ ಶ್ರೀ ಗುರುದೇವ ಸಿದ್ದೇಶ್ವರರ ಮಹಾಸ್ವಾಮಿಗಳವರ 13ನೇ ಮಹಾಸಮಾಧಿ ಮಹೋತ್ಸವ ಅಂಗವಾಗಿ ಇವತ್ತು ಯುಗೋದಿಯ ವಿಶೇಷ ಶುಭ ಸಮಾರಂಭದಲ್ಲಿ ಮೊದಲು ಮಾತೃ ಸಂಸ್ಕೃತಿ ಉತ್ಸವ ಆಚರಣೆ ಮಾಡುತ್ತಿದ್ದೇವೆ. ಮಾತೃ ಸಂಸ್ಕೃತಿಯ ಮೂಲ ಉದ್ದೇಶ ಏನೆಂದರೆ ಈ ನಾಡಿನ ದೇಶದ ಜೀವಾಳು ಯಾರೇ ಎಂದರೆ ಮಾತೆಯರು. ಮಾತೆಯರು ಮೊದಲು ಸುರಕ್ಷಿತವಾಗಿರಬೇಕು, ಸುಸಂಸ್ಕೃತವಾಗಿರಬೇಕು, ಸಂಸ್ಕಾರ ಹೊಂದಿರಬೇಕು ಎಂದು ಮಾತನಾಡಿದರು. ನಾವು ಕುಂಕುಮ ಯಾಕೆ ಹಚ್ಚಬೇಕೆಂದರೆ ನಮ್ಮ ಶರೀರದಲ್ಲಿ 7 ಚಕ್ರಗಳಿವೆ. ಅದರಲ್ಲಿ ಹಣೆ ಮೇಲಿರುವಂತಹ ಅಜ್ಞಾನ ಚಕ್ರ ಇರುತ್ತದೆ. ಅದರ ಮೇಲೆ ಅರಿಶಿನ ಕುಂಕುಮ ಹಚ್ಚಿದರೆ ಸ್ತ್ರೀಯರಲ್ಲಿ ಇರತಕ್ಕಂತಹ ದೈವಿ ತತ್ವ ಜಾಗೃತವಾಗುತ್ತದೆ. ಹೇಗೆ ಪುರುಷರಲ್ಲಿ ಶಿವತತ್ವ ಇರುತ್ತದೆ ಹಾಗೆ ಸ್ತ್ರೀಯಲ್ಲಿ ದುರ್ಗಾಶಕ್ತಿ ಇರುತ್ತದೆ ಎಂದು ಹೇಳಿದರು. ಮಹತ್ವವಾದ ಒಂದು ಸ್ಥಾನ ಉಂಟು, ಶಾಸ್ತ್ರ ಇದೆ. ನಾವು ಕುಂಕುಮ ಹಣೆ ಮೇಲೆ ಸ್ತ್ರೀಯರು ಹಚ್ಚುವುದು ಯಾಕೆ ಅಂತಂದರೆ ನಮ್ಮ ಶರೀರದಲ್ಲಿ 7 ಚಕ್ರ ಇದೆ. ಅದರಲ್ಲಿ ನಮ್ಮ ಹಣೆಯ ಮೇಲೆ ಇರುವಂಥ ಮಧ್ಯವಾದ ಒಂದು ಈ ಆಜ್ಞಾ ಚಕ್ರದ ಮೇಲೆ ಯಾವಾಗ ನಾವು ಅರಿಶಿನ ಕುಂಕುಮವನ್ನು ಹಚ್ಕೊಳ್ತೇವೋ ಆವಾಗ ಸ್ತ್ರೀಯಲ್ಲಿರುವಂತಹ ಒಂದು ದೈವಿ ತತ್ವ ಜಾಗೃತ ಆಗ್ತದೆ. ಅಂದರೆ ಪ್ರತಿಯೊಂದು ಸ್ತ್ರೀಯರಲ್ಲಿ ಒಂದು ದುರ್ಗಾದೇವಿ ತತ್ವ, ಹೇಗೆ ಪುರುಷರಲ್ಲಿ ಶಿವತತ್ವ ಇರ್ತದೋ ಆ ರೀತಿ ದುರ್ಗಾದೇವಿ ತತ್ವ ಇರ್ತದೆ. ಆ ದೇವಿಯ ಪೂಜೆ ಮಾಡಿದಂತಹ ಒಂದು ನಮಗೆ ಫಲ ಆ ಅರಿಶಿನ ಕುಂಕುಮ ಹಚ್ಚಿದಂತೆ ಸಿಗ್ತದೆ. ಯಾವ ಸ್ತ್ರೀಯ ಹಣೆಯ ಮೇಲೆ ಕುಂಕುಮ ಇಲ್ಲ ಅಥವಾ ಯಾವುದೇ ಒಂದು ಅರಿಶಿನ ಇಲ್ಲ ಅಂತಂದರೆ ಆ ಸ್ತ್ರೀ ಹಿಂದೂ ಧರ್ಮದ ಪಾಲನೆಯನ್ನು ಮಾಡ್ತಾ ಇಲ್ಲ. ಈ ಪಾಲನೆಯನ್ನು, ಈ ಧರ್ಮಾಚರಣೆಯನ್ನು ಮಾಡಿದ ನಂತರ ಈ ಧರ್ಮದ ಒಂದು ನಮಗೆ ಫಲ ಸಿಗ್ತದೆ ಅಂತ ನಮ್ಮದು ಶಾಸ್ತ್ರ. ಅದಕ್ಕಾಗಿ ನಾವು ಯಾವುದೇ ಸಮಯದಲ್ಲಿ ಯಾವುದೇ ಒಂದು ಮಹಾಲಕ್ಷ್ಮಿ ಗುಡಿ ಹೋಗಲಿ ಅಥವಾ ಒಂದು ಮಾಯಕ್ಕ ದೇವಿಯ ಗುಡಿ ಹೋದರೆ ನಾವು ಆ ದೇವಿಗೆ ಅರಿಶಿನ ಕುಂಕುಮನೆ ಹಚ್ತೇವೆ ಹೊರತು ಯಾವುದೇ ಟಿಕ್ಲಿ ಹಚ್ಚಿ ಬರಲ್ಲ. ಆದರೆ ನಮ್ಮ ಈಗಿನ ಮಹಿಳೆಯರ ಹಣೆಯ ಮೇಲೆ ಕುಂಕುಮ ಕಾಣಿಸಿ ಬರ್ತಾ ಇಲ್ಲ, ಅದ್ರ ಹೊರತು ಟಿಕ್ಲಿ ಕಾಣಿಸ್ತಾ ಬರ್ತಾ ಇಲ್ಲ. ನಾವು ಕಾಲೇಜ್ನಲ್ಲಿ ನೋಡಿದರೆ ನಮ್ಮ ಹುಡುಗಿಯರು ಕುಂಕುಮ ಕೂಡ ಹಚ್ತಾ ಇಲ್ಲ, ಟಿಕ್ಲಿ ಕೂಡ ಹಚ್ತಾ ಇಲ್ಲ, ಬರೀ ಹಣೆಯಿಂದನೇ ಅವರು ಪಾಲಿಶ್ ಹೋಗ್ತಾ ಇದ್ದಾರೆ. ಯಾಕಂದರೆ ಈಗಿನ ಮಹಿಳೆಯರಿಗೆ ಆಧುನಿಕ ಮಹಿಳೆ ಅನಿಸ್ಕೊಳ್ಳೋದು ಸೇರ್ತಾ ಉಂಟು ಹೊರತು ನಾನು ಒಂದು ಸಂಸ್ಕೃತಿಯುಳ್ಳ ಮಹಿಳೆ ಆಗಬೇಕು ಅನಿಸ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಧರ್ಮಕ್ಕೆ ನನಗನಿಸೋ ಮಟ್ಟಿಗೆ ಗ್ಲಾನಿನೇ ಬಂದಿದೆ. ಒಂದು ಗ್ಲಾನಿ ಅಂದರೆ ಸಂಕಟ. ಆತ್ಮೀಯರೇ, ಇವತ್ತು ಪರಮಾನಂದವಾಡಿ ರಾಯಬಾಗ್ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಪರಮಾನಂದವಾಡಿಯ ಬ್ರಹ್ಮಾನಂದ ಆಶ್ರಮದಲ್ಲಿ 5 ದಿನದ ವಿಶೇಷ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪರಮ ಪೂಜ್ಯರಾಗಿರತಕ್ಕಂತಹ ಬ್ರಹ್ಮಾನಂದ ಮಹಾಶಿವಯೋಗಿಗಳವರ 43ನೇ ವಾರ್ಷಿಕೋತ್ಸವ ಸ್ಮರಣೋತ್ಸವ ಹಾಗೂ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು 13ನೇ ಪುಣ್ಯ ಸ್ಮರಣೋತ್ಸವ, ಅದರ ಜೊತೆಗೆ ನಾವು ಈ ಗ್ರಾಮಕ್ಕೆ ಬಂದು 12 ವರ್ಷ ಪೂರ್ಣಗೊಳಿಸುವುದರ ನಿಮಿತ್ತವಾಗಿ 12 ಗ್ರಾಮಗಳಲ್ಲಿ ಗ್ರಾಮ ಸಂಸ್ಕೃತಿ ಉತ್ಸವಗಳನ್ನು ನಾವು ಹಮ್ಮಿಕೊಂಡು ಇವತ್ತು ಯುಗಾದಿಯ ಈ ಶುಭ ಸಮಯದಲ್ಲಿ 5 ದಿನದ ವಿಶೇಷ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಇವತ್ತು ಬೆಳಗಿನಿಂದ ಅಂದರೆ 2ನೇ ತಾರೀಕಿನಿಂದ ಮಾತೃ ಸಂಸ್ಕೃತಿ ಉತ್ಸವವನ್ನು ನಾವು ಆಚರಣೆ ಮಾಡಿಕೊಳ್ತಾ ಇದ್ದೇವೆ. ಮಾತೃ ಸಂಸ್ಕೃತಿಯ ಆಚರಣೆಯ ಮೂಲ ಉದ್ದೇಶ ಏನು ಅಂತಂದರೆ ಈ ನಾಡಿನ ಅಥವಾ ಈ ಭಾರತದ ಸಂಸ್ಕೃತಿಯ ಜೀವಾಳ ಯಾರು ಅಂತಂದರೆ ನಮ್ಮ ಮಾತೆಯರು. ಹಾಗಾಗಿ ಮಾತೆಯರು ಮೊದಲು ಸುರಕ್ಷಿತ. ಹುಕ್ಕೇರಿ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರಾದ ಸತೀಶ್ ಜಾರಕಿಹೊಳಿ ಹಾಗೂ ಪ್ರಕಾಶ್ ಹುಕ್ಕೇರಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕಳೆದ 5 ವರ್ಷದಿಂದ ತಾವು ಕ್ಷೇತ್ರಕ್ಕೆ ಬಂದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದರು. ಸಂಸದ ಪ್ರಕಾಶ್ ಹುಕ್ಕೇರಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ನಡೆಸಿ ಹುಕ್ಕೇರಿ ಇರಾವಧಿ ಫಾರ್ಮ್ ಹೌಸ್ನಲ್ಲಿ ಘಟನೆ ನಡೆಸಿ ಕಾರ್ಯಕರ್ತರನ್ನು ಸಮಾಧಾನ ಪಡಿಸಲು ಕಾಂಗ್ರೆಸ್ ನಾಯಕರ ಹರಸಾಹಸ ಪಟ್ಟರು. 5 ವರ್ಷದಲ್ಲಿ ತಾವು ಎಷ್ಟು ಬಾರಿ ಹುಕ್ಕೇರಿ ಕ್ಷೇತ್ರಕ್ಕೆ ಬಂದಿದ್ದೀರಿ, ನಾವು ಯಾಕೆ ನಿಮಗೆ ಓಟ್ ಹಾಕಬೇಕು, ನಿಮ್ಮ ಪರ ಯಾಕೆ ಪ್ರಚಾರ ಮಾಡಬೇಕು, ನಾವು ನಿಮ್ಮ ಪರ ಪ್ರಚಾರ ಮಾಡಲ್ಲ ಸ್ವಾಮಿ ಅಂತ ಕಾರ್ಯಕರ್ತರು ಹೇಳಿದರು. ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದ ಸತೀಶ್ ಮತ್ತು ಪ್ರಕಾಶ್ ಹುಕ್ಕೇರಿಗೆ ತೀವ್ರ ಮುಖಭಂಗವಾಯಿತು. Yeah.
ದಿವಂಗತ ಅನಂತ್ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆಯಾಗಿ ನೇಮಕವಾಗಿದ್ದಾರೆ. ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ. ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆಯಾಗಿ ನೇಮಕ ಮಾಡಲಾಗಲಿದೆ ಎಂದು ಘೋಷಿಸಲು ನನಗೆ ಸಂತೋಷವಾಗ್ತಿದೆ, ಅವರಿಗೆ ಒಳ್ಳೆಯದಾಗಲಿ ಎಂದು ಆಶಿಸುತ್ತೇನೆ ಅಂತ ಯಡಿಯೂರಪ್ಪ ಬರೆದುಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ತೇಜಸ್ವಿನಿ ಅನಂತ್ ಕುಮಾರ್ ಸ್ಪರ್ಧೆ ಮಾಡಲಿದ್ದಾರೆ ಎಂದು ಮೊದಲಿಗೆ ಹೇಳಲಾಗಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ತೇಜಸ್ವಿ ಸೂರ್ಯ ಹೆಸರು ಘೋಷಣೆಯಾಗಿದ್ದು ಕೆಲ ಬಿಜೆಪಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡಿಸಿತ್ತು. ಈಗ ತೇಜಸ್ವಿ ಅವರನ್ನ ಪಕ್ಷದ ಉಪಾಧ್ಯಕ್ಷೆಯಾಗಿ ನೇಮಕ ಮಾಡಲಾಗಿದೆ. ಕೇರಳದ ವಾಯನಾಡ್ನಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಾಗಿದ್ದಾರೆ, ಅದರಿಂದ ರಾಹುಲ್ ಗಾಂಧಿ ಅಲ್ಲಿಗೆ ಹೋಗಿದ್ದಾರೆ ಎಂದು ಮಹಾರಾಷ್ಟ್ರದ ಮೋದಿ ಹೇಳಿಕೆ ಕಾಂಗ್ರೆಸ್ ತಿರುಗೇಟು ನೀಡಿದೆ. ಕೆಪಿಸಿಸಿ ಕಚೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ವಿರುದ್ಧ ಗುಡುಗಿದರು. ಅಲ್ಪಸಂಖ್ಯಾತರ ಓಟುಗಳು ಲೆಕ್ಕಕ್ಕಿಲ್ಲ, ಮೋದಿಗೆ ಸಂವಿಧಾನ ಮೇಲೆ ಗೌರವವಿಲ್ಲ. ದೇಶದಲ್ಲಿ 17% ಅಲ್ಪಸಂಖ್ಯಾತರಿದ್ದಾರೆ. ಅಲ್ಪಸಂಖ್ಯಾತರು ಈ ದೇಶದ ಜನರಲ್ವ? ದೇಶವನ್ನು ಧರ್ಮ ಮತ್ತು ಜಾತಿ ಆಧಾರದಲ್ಲಿ ತುಂಡು ಮಾಡುತ್ತಿದೆ ಬಿಜೆಪಿ. ಪ್ರಧಾನಿ ಮೋದಿ ದೇಶದ ಜನರ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಜನ ಮೋದಿಗೆ ಸರಿಯಾದ ಪಾಠ ಕಲಿಸುತ್ತಾರೆ. ಅಲ್ಪಸಂಖ್ಯಾತರಿಗೆ ಹಕ್ಕು ಕೊಟ್ಟಿರುವುದು ಸಂವಿಧಾನದ ಅಡಿಯಲ್ಲೇ. ದೇಶಕ್ಕಾಗಿ ಅಲ್ಪಸಂಖ್ಯಾತರ ಕೊಡುಗೆ ಹೆಚ್ಚಿದೆ. ಸಂವಿಧಾನದ ಮೇಲೆ ಮೋದಿ ನಂಬಿಕೆ ಕಳೆದುಕೊಂಡಿದ್ದಾರೆ ಎನ್ನಿಸುತ್ತೆ. ಮೋದಿ ಎರಡು ಕಡೆ ಚುನಾವಣೆಗೆ ನಿಂತಿರಲಿಲ್ವ? ಯಾವ ಉದ್ದೇಶಕ್ಕೆ ಮೋದಿ ಎರಡು ಕಡೆ ನಿಂತಿದ್ರು? ಅಲ್ಪಸಂಖ್ಯಾತರಿಗೆ ರಕ್ಷಣೆ ಸಿಕ್ಕಿದ್ದು ಕಾಂಗ್ರೆಸ್ ಆಡಳಿತದಲ್ಲಿ. ಸಿಎಂ ಕುಮಾರಸ್ವಾಮಿ ಕ್ರೈಸ್ತರಿಗಾಗಿ ಹಲವು ಕೆಲಸ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಅವಧಿಯಲ್ಲಿ ಹಲವು ಚರ್ಚ್ಗಳ ಮೇಲೆ ದಾಳಿಯಾಗಿತ್ತು. ಸಿದ್ದರಾಮಯ್ಯ ಅಲ್ಪಸಂಖ್ಯಾತರಿಗಾಗಿ 2,850 ಕೋಟಿ ರೂಪಾಯಿ ಮೀಸಲಿಟ್ಟಿದ್ರು. ಇದರಲ್ಲಿ 175 ಕೋಟಿ ರೂಪಾಯಿ ಕ್ರೈಸ್ತ ಸಮುದಾಯಕ್ಕೆ ಮೀಸಲಿಟ್ಟಿದ್ರು. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಾಧನೆಗಳನ್ನು ನೋಡಿದರೆ ಈ ಬಾರಿ ಕಾಂಗ್ರೆಸ್ಗೆ ಜನರು ಮತ ನೀಡುವ ಭರವಸೆ ನಮಗಿದೆ ಎಂದು ಡಿಸೋಜಾ ಅವರು ಹೇಳಿದ್ದಾರೆ. ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಇರ್ತಕ್ಕಂಥ ವಿಚಾರದಲ್ಲಿ ಕೂಡ ಮಹಾರಾಷ್ಟ್ರದಲ್ಲಿ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ರಾಹುಲ್ ಗಾಂಧಿ ಅವರು ವಯನಾಡಿಗೆ ಚುನಾವಣೆಗೆ ಹೋಗತಕ್ಕಂಥದ್ದು, ಅಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಎಂಬ ಕಾರಣಕ್ಕಾಗಿ ಹೋಗಿದ್ದಾರೆ, ಅಲ್ಪಸಂಖ್ಯಾತರು ಹಿಂದೆ ಹೋಗಿದ್ದಾರೆ ಅಂತಲೂ ಮಾತಾಡಿ ಹೇಳಿದ್ದಾರೆ. ದೇಶದ ಪ್ರಧಾನಮಂತ್ರಿ ಅವರು ಸಂವಿಧಾನದ ನಾನು ಪಾಲನೆ ಮಾಡ್ತೇನೆ, ಸಂವಿಧಾನವನ್ನ ರಕ್ಷಣೆ ಮಾಡ್ತೇನೆ ಮತ್ತು ಅದನ್ನು ಎತ್ತಿ ಹಿಡಿತೇನೆ ಅಂತ ಹೇಳಿದಂತ ದೇಶದ ಪ್ರಧಾನಮಂತ್ರಿಯವರು ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಅಂತ ಹೇಳುವ ವಿಭಾಗವಾಗಿ ಮತದಾರರನ್ನ ಕಂಡಿರ್ತಕ್ಕಂಥ ಬಹಳ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳಿಂದ ಕೆಪಿಸಿಸಿ ಕಚೇರಿಗೆ ಫುಲ್ ಸರ್ಚಿಂಗ್ ಮಾಡಿದ್ರು. ಕೆಪಿಸಿಸಿ ಕಚೇರಿಯ ಪ್ರತಿಯೊಂದು ಕೊಠಡಿಯನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ಕಚೇರಿ ಹಿಂಭಾಗ, ಮುಂಭಾಗ, ಅಕ್ಕಪಕ್ಕದಲ್ಲೂ ಸರ್ಚಿಂಗ್ ನಡೆಯಿತು. ಪೊಲೀಸರ ನೆರವಿನೊಂದಿಗೆ ಅಧಿಕಾರಿಗಳ ತಪಾಸಣೆ ನಡೆಸಿದ್ರು. ಚುನಾವಣಾ ಅಧಿಕಾರಿಗಳಿಂದ ಕೆಪಿಸಿಸಿ ಕಚೇರಿ ಪರಿಶೀಲನೆ ವಿಚಾರವಾಗಿ ಪರಿಷತ್ ಸದಸ್ಯ ಪ್ರಕಾಶ್ ರಾಥೋಡ್ ಪ್ರತಿಕ್ರಿಯೆ ನೀಡಿದ್ರು. ಚುನಾವಣಾ ಅಧಿಕಾರಿಗಳು ಇಂಟೆಲಿಜೆನ್ಸ್ನವರು ಪರಿಶೀಲನೆ ನಡೆಸಿದ್ದಾರೆ. ಇದು ಮಾಮೂಲಿ ಪರಿಶೀಲನೆ ಅಷ್ಟೇ, ಚುನಾವಣಾ ಅಧಿಕಾರಿಗಳು ಜೆಡಿಎಸ್ ಬಿಜೆಪಿ ಕಚೇರಿ ಕೂಡ ಪರಿಶೀಲನೆ ಮಾಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಚೆಕ್ಕಿಂಗ್ ಮಾಡ್ತಿದ್ದಾರೆ. ಅದರಲ್ಲಿ ಬೇರೆ ಅರ್ಥ ತಿಳಿದುಕೊಳ್ಳುವ ಬೇಡ, ಕಚೇರಿಗೆ ಬೇರೆ ಬೇರೆಯವರು ಬಂದು ಹೋಗ್ತಾರೆ, ಹೀಗಾಗಿ ಬೇರೆ ಅನಾಹುತಗಳು ನಡೆಯುವುದರಿಂದ ಅನುಮಾನದಿಂದ ಈ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ರಾಥೋಡ್ ಮಾತನಾಡಿದ್ದರು. ಇವತ್ತು ಸೆಕ್ಯೂರಿಟಿಯವರು ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಅವರಾಗಲಿ ಪೊಲೀಸ್ ಇಲಾಖೆಯವರಾಗಲಿ ಇವತ್ತು ಕಾಂಗ್ರೆಸ್ ಆಫೀಸಲ್ಲಿ ನಮ್ಮ ಸೆಕ್ಯೂರಿಟಿ ಒಳಗಡೆ ಬಿಲ್ಡಿಂಗಲ್ಲಿ ಏನೇನು ಮಾಡ್ಕೊಂಡಿದ್ದೀವಿ, ಚುನಾವಣೆ ಸಮಯ ಇದೆ, ಏನಾದರೂ ಅನಾಹುತ ಘಟನೆಗಳಾಗಬಾರ್ದು, ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು, ಇಲ್ಲಿ ಏನಾದರೂ ಮತ್ತೆ ಬೇರೆ ಸೆಕ್ಯೂರಿಟಿಯಿಂದ ಏನಾದರೂ ದುರ್ಘಟನೆ ಆಗಬಾರ್ದು ಅಂತ ರೆಗ್ಯುಲರಾಗಿ ಬರ್ತಾರೆ ಅವರು, ಅದನ್ನು ಚೆಕ್ ಮಾಡೋಕ್ಕೆ ಇವತ್ತು ಇಲ್ಲಿ ಬಂದಿದ್ದರು. ಎಸ್ ಪಿ ಇಂಟೆಲಿಜೆನ್ಸು ಬಂದಿದ್ದರು, ಐ ಬಿ ಅವರು ಇದ್ದರು, ಮತ್ತು ರೆಗ್ಯುಲರ್ ಪೊಲೀಸ್ ಅವರು ಇದೇನು ಲೋಕಲ್ ಸಿಬ್ಬಂದಿ ಎಸ್ ಪಿ ಅವರು ಬಂದಿದ್ದರು, ಎಸ್ ಸಿ ಪಿ ಬಂದಿದ್ದರು. ನಾವು ಏನೇನು ಮೆಜರ್ಮೆಂಟ್ ತೊಗೊಂಡಿದ್ವಿ ಸೆಕ್ಯೂರಿಟಿಗೋಸ್ಕರ, ನಮ್ಮ ಹತ್ರ ಸಿ ಸಿ ಟಿ ವಿ ಇದೆ, 28 ಸಿ ಸಿ ಟಿ ವಿ ಕ್ಯಾಮ್ರಾಗಳಿವೆ, ನಾವು ಮೆಟಲ್ ಡಿಟೆಕ್ಟರ್ ಇಟ್ಟಿದ್ದೀವಿ, ಅದನ್ನು ಎಲ್ಲನೂ ನಾವು ಏನೇನು ಅಲ್ಲಿ ಮಾಡಿದ್ರು ಅದನ್ನು ನಾವು ಹೇಳಿದ್ದೀವಿ. ಏನು ಮಾಡಬೇಕು ಅಂತ ಸಲಹೆಗಳೇ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮಿರರ್ ಹಾಕಿ ಸೆಕ್ಯೂರಿಟಿಗೆ ಮಿರರ್ ಹಾಕಬೇಕು ಅಂತೇಳಿ ವೈಕಲ್ಗೆ ಅದು ಇಟ್ಟಿದ್ದಾರೆ, ಆಮೇಲೆ ಮೆಟಲ್ ಡಿಟೆಕ್ಟರ್ ಇರೋದನ್ನ ಇಟ್ಕೊಂಡಿದ್ದಾರೆ, ಆಮೇಲೆ ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಅದನ್ನು ಇಟ್ಬಿಡ್ಬೇಕು ಅಂತ ಹೇಳಿದ್ದಾರೆ. ಇದು ನಮ್ಮ ಸ್ಟಾಫ್ ಯಾರಿದ್ದಾರೆ ಅದರದ್ದು ಪೊಲೀಸ್ ವೆರಿಫಿಕೇಷನ್ ಆಗಬೇಕು ಅಂತ ಹೇಳಿದ್ದಾರೆ. ಅವೆಲ್ಲನೂ ನಾವು ಅಳವಡಿಸ್ಕೊಂಡಿದ್ದೀವಿ,
ಮತ್ತೇನು ಅಳವಡಿಸ್ತೀವಿ, ಸೆಕ್ಯೂರಿಟಿ ಸ್ವಲ್ಪ ಜಾಸ್ತಿ ಮಾಡಿ ಅಂತ.